ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ನಿಮ್ಮ ಒಂದು ಪಿ ಎಫ್ ಆಫೀಸಿಗೆ ಕಂಪ್ಲೇಂಟ್ ರೈಸ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋಕ್ಕೆ ರಿಕ್ವೆಸ್ಟ್ ಹಾಕಿರ್ತಾರೆ, ಇಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ರಿಕ್ವೆಸ್ಟ್ ಹಾಕಿರ್ತಾರೆ ಸ್ನೇಹಿತರೆ. ಸೊ ನಿಮ್ಮ ಒಂದು ಎಂಪ್ಲಾಯರು ನಿಮಗೆ ಮಾತು ಕೇಳೋದಿಲ್ಲ, ಫೋನ್ ಮಾಡಿದರೆ ಎಷ್ಟು ರೆಸ್ಪಾನ್ಸ್ ಮಾಡೋದಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಡೈರೆಕ್ಟಾಗಿ ಪಿ ಎಫ್ ಆಫೀಸಿಗೆ ಕಂಪ್ಲೇಂಟನ್ನು ರೈಸ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನೊಂದು ಆನ್ಲೈನಲ್ಲೇ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಹಾಕಿದ್ದೆ ಸ್ನೇಹಿತರೆ ಪ್ರೆಸೆಂಟ್ ಕಂಪ್ನಿಯವರಿಗೆ. ಅದನ್ನು ಅವರು ಹೇಳಿದರೆ ಅಪ್ರೂವಲ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ನಾನು ಪಿ ಎಫ್ ಆಫೀಸಿಗೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ ಕಂಪ್ಲೇಂಟ್ನ. ಸೊ ಅದು ಯಾವ ಥರ ಅಂತೇಳಿ ನಾನು ಈಗ ಲೈವಾಗಿ ತೋರಿಸ್ತೀನಿ ಸ್ನೇಹಿತರೆ. ಗೂಗಲಲ್ಲಿ ನೀವು EPF IGMS ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ, ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಬರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು PF ಮೆಂಬರ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯೂ ಯು ಯಾವ ಕ್ಲೈಮ್ ಐ ಡಿ ಅಂತ ಇದೆಯಲ್ಲ, ಸೊ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಿಮಗೆ UAN ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ, UAN ನಂಬರ್ ಇಲ್ಲಪ್ಪ ಅಂದರೆ ಅದನ್ನು ಪಡ್ಕೊಳ್ಳೋದು ಯಾವ ಥರ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಕ್ಯಾಪ್ಚರ್ ಕೋಡ್ ಇದೆಲ್ಲ ಸೈಡ್ಗೆ, ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಈ ಒಂದು ಮೊಬೈಲ್ ನಂಬರು ತೋರಿಸುತ್ತೆ. ಓಕೆ, ಗೆಟ್ OTP ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTPನ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದು 5 OTP ಮಾತ್ರ ಬಂದಿರುತ್ತೆ ಸ್ನೇಹಿತರೆ. ಓಕೆನಾ, 6 ಬರುತ್ತೆ ಅಂತ ಹೇಳ್ಕೊಬೇಡಿ. ಸೊ ಓಕೆನಾ, ನೆಕ್ಸ್ಟು ಸಬ್ಮಿಟ್ ಅಂತ ಕ್ಲಿಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ OTPಗೆ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ವಲ್ಪ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಯಾವುದು ಮೇಲ್ ಯಾವುದು ಫೀಲ್ ಮೇಲು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಕಮ್ಯುನಿಕೇಷನ್ ಅಡ್ರೆಸ್. ಓಕೆನಾ, ಕಮ್ಯುನಿಕೇಷನ್ ಮಾಡೋದಕ್ಕಾಗಿ ಸೊ ಅದನ್ನು ಅಡ್ರೆಸ್ ಪರ್ಪಸ್ಗೋಸ್ಕರ ಕೇಳ್ತಾರೆ. ಸೊ ನಿಮ್ಮ ಒಂದು ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್. ಓಕೆನಾ, ಸೊ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟು ನಾನು ಈಗ ಊರ ಹೆಸರನ್ನ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ನಿಮಗೆ ಊರ ಹೆಸರು ಕೇಳುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಏರಿಯಾದ ಪಿನ್ ಕೋಡ್ ಕೇಳುತ್ತೆ, ಸೊ ಪಿನ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಇಲ್ಲಿ ಕಂಟ್ರಿ ಅಂತ ತೋರಿಸ್ತಾ ಇದೆ, ಸೊ ಕಂಟ್ರಿ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ ಯಾವುದು? ಕರ್ನಾಟಕ. ಓಕೆ, ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಇನ್ನೊಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಪ್ಪ ಅಂದರೆ ನೀವು ಕ್ಲೈಮ್ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ, ಆವಾಗ ಒಂದು ರೆಫರೆನ್ಸ್ ನಂಬರ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ SMS ಕಳಿಸ್ತಾರೆ ಸ್ನೇಹಿತರೆ. ಸೊ ಹಂಗಾಗಿ ಕೇಳುತ್ತೆ. ಸೊ ಮೇಲ್ ಐಡಿದು ಇದ್ದರೆ ಕೂಡ ಮೇಲ್ ಐಡಿ ಎಂಟ್ರಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನು ಕೆಳಗಡೆ ಸೈಡ್ಗೆ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಗ್ರೀವಿಯನ್ಸ್ ಡೀಟೇಲ್ಸು. ಓಕೆನಾ, ಈ ಯಾವ ಒಂದು PFಗೆ ಕ್ಲೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಅಂತೇಳಿ ತೋರಿಸುತ್ತೆ. ಸೊ ಇದು ಮೆಂಬರ್ ಐ ಡಿ ಯಾವುದಪ್ಪ ಅಂತೇಳಿ ತಿಳ್ಕೊಳ್ಳೋದು ಹೇಗೆ ಅಂದರೆ, ಇಲ್ಲಿ ನಾನು ನೋಡ್ಬೋದು ಫಸ್ಟ್ ಆಪ್ಷನ್ ಇದೆಯಲ್ಲ, ಅದನ್ನು ನಾನು ಕೊಳ್ತೀನಿ, ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಯಾವುದು ಮೆಂಬರ್ ಐ ಡಿ ಪ್ರೆಸೆಂಟ್ ಇರೋದು. ಓಕೆ, ಪ್ರೆಸೆಂಟ್ ಐ ಡಿದು ಇದೆ. ಓಕೆ, ಲಾಸ್ಟು 30 ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ, ಫಸ್ಟ್ ಒನ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಆ ಕಂಪ್ನಿಯಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗ್ರೀವಿಯನ್ಸ್ ರಿಲೇಟೆಡ್ ಟು PF ಆಫೀಸಿಗೇನೋ ಇಲ್ಲ ಎಂಪ್ಲಾಯರ್ಗೋ ಇಲ್ಲ ED ಎಲ್ಲ ಅಂತ ತೋರಿಸುತ್ತೆ. ಸೊ ನಾನು PF ಆಫೀಸಿಗೆ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಗ್ರೀವಿಯನ್ಸ್ ಕ್ಯಾಟಗರಿ. ಸೊ ನೀವು ನೋಡ್ಬೋದು ಒಂದು 10-15 ರೀಸನ್ಸ್ ಬರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಕಂಪ್ಲೇಂಟ್ನ ರೈಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಒಂದು ವೇಳೆ UAN ನಂಬರ್ ಆಕ್ಟಿವೇಟ್ ಆಗಿಲ್ವೋ, ಇಲ್ಲ KYC ರಿಲೇಟೆಡು, ಇಲ್ಲ TDS ರಿಲೇಟೆಡ್ ಇಶ್ಯೂಸು, ಮ್ಯಾಂಗ್ ಆ್ಯಪ್ದು, COVID-19 ಸೆಟಲ್ಮೆಂಟ್ಸು ಎಲ್ಲದೂ ಬರುತ್ತೆ. ಸೊ ನೀವು ಯಾವುದು ಬೇಕಾದರೂ ಕ್ಲಿಕ್ ಮಾಡ್ಕೊಳ್ಬೋದು ಕ್ಲೈಮ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ. ಸೊ ಇಲ್ಲಿ ನಾನು ಟ್ರಾನ್ಸ್ಫರ್ ಮಾಡೋಕ್ಕೆ ರಿಕ್ವೆಸ್ಟ್ ಹಾಕಿದ್ದಲ್ಲ, ಸೊ ಹಂಗಾಗಿ ನಾನ್ ಟ್ರಾನ್ಸ್ಫರ್ PF ಅಕ್ಯುಮುಲೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ ಎಂಟ್ರಿ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ನ ಅವರಿಗೆ ಅರ್ಥ ಆಗಬೇಕು, ಆ ಥರ ಇಂಗ್ಲೀಷಲ್ಲಿ ಟೈಪ್ ಮಾಡಿ. ಸೊ ಯಾವ ಥರ ಟೈಪ್ ಮಾಡೋದಂತೇಳಿ ನಾನು ಒಂದು ಫಾರ್ಮ್ಯಾಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಕಾಪಿ ಮಾಡಿ ನೀವು ಪೇಸ್ಟ್ ಮಾಡಿಕೊಂಡು ನಿಮ್ಮ ಒಂದು UAN ನಂಬರ್ ಅವೆಲ್ಲ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆನಾ.
ನೆಕ್ಸ್ಟ್ ನೀವು ಎಲ್ಲ ಎಂಟ್ರಿ ಮಾಡ್ತಾ ಇದ್ದೀರಿ. ಇನ್ನು ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಅವರಿಗೆ ಅರ್ಥ ಆಗೋ ಥರ, ಅಂದರೆ ನೀವು ಒಂದು ವೇಳೆ ಟ್ರಾನ್ಸ್ಫರ್ ಮಾಡೋಕ್ಕಾಕಿದ್ರೆ, ಅಂದರೆ ಯಾವುದಿನ ಟ್ರಾನ್ಸ್ಫರ್ ಮಾಡೋಕ್ಕಾಕಿದ್ರಿ, ಆಮೇಲೆ ಯಾವತ್ತು ನಿಮಗೆ ಇನ್ಫಾರ್ಮೇಷನ್ ಕಳಿಸಿದ್ರಿ, ಅದರ ಥರ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಆದರೆ ನಿಮ್ಮ ಬ್ಯಾಂಕ್ನಾಗೆ ರಿಕ್ವೆಸ್ಟ್ ಹಾಕಿರ್ತಾರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ. ನೆಕ್ಸ್ಟ್ ಬ್ಯಾಂಕಲ್ಲಿ ಕೂಡ ವೆರಿಫಿಕೇಷನ್ ಆಗಿರುತ್ತೆ, ನಿಮ್ಮ ಕಂಪ್ನಿಯವ್ರ ಹತ್ರ ಪೆಂಡಿಂಗ್ ಇರುತ್ತೆ ಡಿಜಿಟಲ್ ಸಿಗ್ನೇಚರ್ಗೋಸ್ಕರ. ಸೊ ಅವ್ರಿಗೆ ಹೇಳಿರ್ತಾರೆ, ಅವರು ರೆಸ್ಪಾನ್ಸೇ ಮಾಡೋದಿಲ್ಲ. ಸೊ ಅದಕ್ಕೆ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಕ್ಲಿಯರಾಗಿ. ಓಕೆನಾ? ಈ ಥರ ಇನ್ಫಾರ್ಮೇಷನ್ನ ಅವರಿಗೆ ಡೀಟೇಲ್ಸ್ ಎಲ್ಲ ಹಾಕ್ಬೇಕಾಗತ್ತೆ, ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನನ್ನು. ಓಕೆನಾ? ಓಕೆ, ಈ ಥರ ನೀವೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ಲೈಮ್ ಐ ಡಿ ಇದ್ದರೆ ಕ್ಲೈಮ್ ಐ ಡಿ ಟ್ರಾನ್ಸ್ಫರ್. ಓಕೆನಾ? ನಾವು ಟ್ರಾನ್ಸ್ಫರನ್ನು ಹಾಕಿದ್ದೀನಿ, ಇಮ್ಮಿಡಿಯೇಟಾಗಿ ಅಪ್ರೂವಲ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಕಂಪ್ಲೇಂಟ್ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ನಾನು ಈಗ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಓಕೆ, ಟ್ರ್ಯಾಕಿಂಗ್ ಐ ಡಿ ಈಸ್ ಆಲ್ಸೋ, ನಾನು ಒಂದು ಯು ಎನ್ ಎ ನಂಬರು ಎಲ್ಲ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆನಾ? ನೀವು ನಿಮ್ಮ ಒಂದು ಯು ಎನ್ ಎ ನಂಬರ್ ಎಲ್ಲ ಹಾಕಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಸ್ನೇಹಿತರೆ ಕೆಳಗಡೆ. ಓಕೆ, ಥ್ಯಾಂಕ್ ಯು ಅಂತ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ನಿಮಗೆ ಕೆಳಗಡೆ ಪಿ ಡಿ ಎಫ್ ಫೈಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ನಾನು ಈಗ ಟ್ರಾನ್ಸ್ಫರ್ ಮಾಡೋಕ್ಕೆ ರಿಕ್ವೆಸ್ಟ್ ಹಾಕಿದ್ದಲ್ಲ, ಸೊ ಅದನ್ನು ಪಿ ಡಿ ಎಫ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಆ್ಯಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ಥರ ಕೆಳಗಡೆ ಬರುತ್ತೆ. ಓಕೆನಾ? ಪಿ ಎಫ್ ನಂಬರು, ಆಮೇಲೆ ಗ್ರೀವೆನ್ಸ್ ರಿಮೂವ್ ಮಾಡೋದಾದರೆ ರಿಮೂವ್ ಮಾಡೋದು, ನೆಕ್ಸ್ಟ್ ಸಬ್ಮಿಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಲಿಂಕ್ ಮಾಡಿರುವ ಮೊಬೈಲ್ ನಂಬರಿಗೆ ಮೆಸೇಜ್ ಬಂದಿರುತ್ತೆ, ಗ್ರೀವಿಯನ್ಸ್ ನಂಬರು. ನಿಮ್ಮ ಮೇಲ್ ಐ ಡಿ ನಂಬರಿಗೂ ಕೂಡ, ಮೇಲ್ ಐ ಡಿಗೂ ಕೂಡ ನಿಮ್ಮ ಒಂದು ರೆಫರೆನ್ಸ್ ನಂಬರು ಬಂದಿರುತ್ತೆ. ಓಕೆನಾ? ನೆಕ್ಸ್ಟ್ ನೀವು ಅದನ್ನ ಗ್ರೀವಿಯನ್ಸ್ ಸಪೋರ್ಟೇಬಲ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಓಕೆನಾ? ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಸ್ಟೇಟಸ್ ತಿಳ್ಕೊಳ್ಳೋದು ಯಾವ ಥರ ಅಂತೇಳಿಬಿಟ್ಟು, ನಿಮಗೆ ಅವಳೆ ಗ್ರೀವಿಯನ್ಸಸ್ ಕ್ಲೋಸ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ, ಗ್ರೀವಿಯನ್ಸ್ ಕ್ಲೋಸ್ ಆಗಿದೆ, ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ. ಓಕೆನಾ? ಈ ವ್ಯೂ ಸ್ಟೇಟಸ್ ಅಂತದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬಂದಿರುವಂತಹ ರೆಫರೆನ್ಸ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ಕೆಳಗಡೆ ನಿಮ್ಮ ಮೊಬೈಲ್ ನಂಬರು, ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಟೇಟಸ್ಸು ತೋರಿಸುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.